ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದ ಹತ್ತಿರ ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡ ತಾಲೂಕಿನ ದಂಡಾಧಿಕಾರಿಗಳಾದ ಸುರೇಶ್ ಚವ್ಲಾರ್ ಕರ್ನಾಟಕ ರಾಜ್ಯ ನಾಮಕರಣಗೊಂಡು 50 ವರ್ಷ ಪೂರೈಸಿದೆ. ಈ ಸ್ಮರಣೆಯಾರ್ಥವಾಗಿ ಘನ ಸರ್ಕಾರ ಕರ್ನಾಟಕದ ಇತಿಹಾಸ, ಕಲೆ, ಸಾಹಿತ್ಯ, ನಾಡು ನುಡಿ, ಸಂಸ್ಕೃತಿ ಪ್ರತಿಯೊಬ್ಬರೂ ತಿಳಿಯಲೆಂದು ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆ ಕೈಗೊಂಡಿದೆ. ಇದು ನಮ್ಮ ಕನ್ನಡ ನಾಡಿನ ರಥೋತ್ಸವ. ಸಂಭ್ರಮದಿಂದ ಈ ರಥಯಾತ್ರೆಯನ್ನ ಯಶಸ್ವಿಗೊಳಿಸೋಣ ಎಂದು ತಹಶೀಲ್ದಾರ್ ಸುರೇಶ್ ಚವ್ಲಾರ್ ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಬಳಿ ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಆಗಮಿಸಿದ ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಿನ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದರು. ನಮ್ಮ ಭಾಷೆಗೆ 4000 ವರ್ಷದ ಇತಿಹಾಸವಿದೆ. ಕನ್ನಡ ಇತಿಹಾಸದ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದಿರಬೇಕು. ಹಾಗೆ ಕರ್ನಾಟಕ ಏಕೀಕರಣ ಮತ್ತು ನಾಡು ನುಡಿಗಾಗಿ ದುಡಿದ ಮಹನೀಯರನ್ನ ನಾವುಗಳು ಆಗಾಗ ಸ್ಮರಿಸಬೇಕು ಎಂದರು. ತಾಲೂಕಿನ ಗಡಿಭಾಗ ರಾಮದುರ್ಗ ಪಟ್ಟಣದಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ತಾಲೂಕು ಆಡಳಿತ ಅದ್ದೂರಿಯಾಗಿ ಸ್ವಾಗತ ನೀಡಿ ಪಟ್ಟಣಕ್ಕೆ ಬರಮಾಡಿಕೊಂಡರು. ತಹಶೀಲ್ದಾರರಿಂದ ಚಾಲನೆ ಪಡೆದುಕೊಂಡ ಕನ್ನಡ ಜ್ಯೋತಿ ರಥಯಾತ್ರೆಯು ಪಟ್ಟಣದ ಹೊರವಲಯದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ವೃತ್ತ, ಹುತಾತ್ಮ ವೃತ್ತ ಮುಂಭಾಗದಿಂದ ತೇರ್ ಬಜಾರ್, ಗಾಂಧಿ ಸರ್ಕಲ್ ಮೂಲಕ ದಾರಿಯುದ್ದಕ್ಕೂ ಕನ್ನಡ ಕಂಪಿನ ಹಾಡುಗಳನ್ನು ಸದ್ದು ಮಾಡಿದವು. ಇದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಗಮಿಸಿದ್ದ ಕಲಾ ತಂಡಗಳು ಕನ್ನಡ ಹಾಡಿಗೆ ಮನಮೋಹಕವಾಗಿ ಹೆಜ್ಜೆ ಹಾಕಿದರು. ಹಾಗೆ ಕನ್ನಡ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಯ ಸಂಘ ಸಂಸ್ಥೆಗಳ ಮುಖಂಡರು ಮೆರವಣಿಗೆಯಲ್ಲಿ ಕನ್ನಡ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಪ್ರದೀಪ್ ಪಟ್ಟಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್, ಮುಖ್ಯಾಧಿಕಾರಿ ಈರಣ್ಣ ಗುಡ್ದಾರಿ, ತಾಲೂಕು ಪಂಚಾಯತ್ನ ಎಡಿ ಕುಂಬಾರ್, ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಪಟ್ಟಣ್, ಸಾರ್ವಜನಿಕರು, ಕನ್ನಡ ಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಯ ಮುಖಂಡರು ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. 50 ವರ್ಷಗಳ ಏಕೀಕರಣ ಕರ್ನಾಟಕವು ಸುವರ್ಣ ಒಂದು ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಸರ್ಕಾರದ ಆದೇಶದ ಪ್ರಕಾರ ನಾವು ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಬಹಳ ವಿಜೃಂಭಣೆಯಿಂದ ಚೌಕದಿಂದ ಇಲ್ಲಿವರೆಗೆ ನಾವು ಒಳ್ಳೆ ನಮ್ಮ ಗ್ರಾಮದ ಎಲ್ಲ ಅಧಿಕಾರಿ ಮುಖ್ಯರು, ಕನ್ನಡ ಸಂಘಟನೆ ಪರ ಎಲ್ಲ ಒಂದು ಸಂಘಟನಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಶಾಸಕರ ತಮ್ಮರವರು ಎಲ್ಲರೂ ಬಂದು ವಿಜೃಂಭಣೆಯಿಂದ ನಕ್ಕು ನಲಿಯುತ್ತಾ ಸಂಭ್ರಮವನ್ನು ಈ ಬಂದು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಂದು ಭಾಳ ವಿಜೃಂಭಣೆ ಅತಿ ಖುಷಿಯಾಗಿ ಅಂದರೆ ನೃತ್ಯದ ಮೂಲಕ ನಮ್ಮ ಮನರಂಜಿಸಿ ಗ್ರಾಮದಲ್ಲಿ ಎಲ್ಲ ಸಹಿತ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ನಾವುಗಳೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಅಂದರೆ ಇಂದಿನಿಂದ 1 ವರ್ಷದವರೆಗೆ ಇದು ಒಂದು 50 ವರ್ಷದ ಒಂದು ಸಂಭ್ರಮಾಚರಣೆ ನಮ್ಮ ಸರ್ಕಾರ ಆಚರಣೆ ಮಾಡಿದೆ. ನಾವುಗಳು ಕನ್ನಡ ಭಾಷೆ ನಡೆ ನುಡಿಗಾಗಿ ನಾವೆಲ್ಲರೂ ಕನ್ನಡಕ್ಕಾಗಿ ನುಡಿಯೋಣ, ಕನ್ನಡಕ್ಕಾಗಿ ಬೆಳೆಯೋಣ, ಕನ್ನಡಕ್ಕಾಗಿ ಮಡಿಯೋಣ ಅಂತೇಳಿ ನಾನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಭುವನೇಶ್ವರಿ ತಾಯಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಏನು ನಮ್ಮ ರಾಮದುರ್ಗ ತಾಲೂಕಿಗೆ ಭುವನೇಶ್ವರಿ ತಾಯಿ ಆಗಮಿಸಿದ್ದಾಳೆ. ಕನ್ನಡ ಪರವಾಗಿ, ಕನ್ನಡ ಸಂಘಟನೆ ಪರವಾಗಿ ಹಾಗೂ ಆಡಳಿತ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕಿನ ಎಲ್ಲ ಅಧಿಕಾರಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಈ ಕಲಾವಿದರು ಬಂದು ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಆ ಕಲಾವಿದರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಹಾಗೂ ಪತ್ರಕರ್ತ ಮಿತ್ರರು ಹಾಗೂ ಛಾಯಾಚಿತ್ರಕರು ಹಾಗೂ ರಕ್ಷಣಾ ವೇದಿಕೆ, ಕುಂಭಮೇಳ ಮಹಿಳೆಯರು ಎಲ್ಲ ಕುಂಭಮೇಳ ಹೊತ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಸರ್ಕಲಿಂದ ವೆಂಕಟೇಶ್ವರ ಗುಡಿಯವ್ರಿಗೂ ಬಿಸಿಲಲ್ಲಿ ಈ ಭುವನೇಶ್ವರಿ ತಾಯಿಗೋಸ್ಕರ ತಮ್ಮ ಕನ್ನಡ ಪರ ಇದನ್ನು ಅಭಿಮಾನಕ್ಕೋಸ್ಕರ ಎಲ್ಲ ಇಲ್ಲಿ ಬಂದು ಕನ್ನಡಕ್ಕಾಗಿ ಹೋರಾಡಿದ್ದಾರೆ. ಈ ಕನ್ನಡ ಯಾವತ್ತೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭುವನೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲ ಸುಖ ಸಮೃದ್ಧಿ ಅಂತ ಪಾಲಿಸಲಿ ಅಂತ ಕೇಳಿಕೊಂಡು ಆ ಭುವನೇಶ್ವರಿ ತಾಯಿಲಿ ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಡ್ತೀನಿ.